ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಚಿಕ್ಕನಕೊಪ್ಪ ಕ್ರಾಸಿನಿಂದ ಸಿದ್ದೇಕೊಪ್ಪ ಗ್ರಾಮದವರೆಗೆ ಹೋಗುವ 5 ಕಿಲೋಮೀಟರ್ ರಸ್ತೆ 5 ವರ್ಷದಲ್ಲಿ 3 ಬಾರಿ ಡಾಂಬರೀಕರಣ ಮಾಡಿದ್ದರೂ ಕೂಡ ಈ ರಸ್ತೆ ಗುಂಡಿಗಳು ಬಿದ್ದು ವಾಹನ ಸವಾರರಿಗೆ ಬಸ್ಸು ಮತ್ತು ಬೈಕುಗಳಿಗೆ ಓಡಾಡಲಿಕ್ಕೆ ಬಹಳಷ್ಟು ತೊಂದರೆಯಾಗಿದೆ ಎಂದು ರೈತರ ಹಕ್ಕು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೇಳೂರವರು ಆಗ್ರಹಿಸಿದ್ದಾರೆ. ಈ ದಾರಿಯಲ್ಲಿ ಬೆಳಗಿನ ಜಾವ 4 ಗಂಟೆಗೆ ಚಳಿಯಲ್ಲಿ ಎತ್ತಿನ ಗಾಡಿಯ ಮುಖಾಂತರ ರೈತರು ಹೊಲಕ್ಕೆ ಓಡಾಡಲು ತೊಂದರೆಯಾಗುತ್ತಿದ್ದು ರಸ್ತೆಯಲ್ಲಿನ ಜಲ್ಲಿಕಲ್ಲುಗಳು ಎತ್ತುಗಳಿಗೆ ಚುಚ್ಚಿ ತೊಂದರೆಯಾಗುತ್ತಿದ್ದು ಇದರಿಂದ ರೈತರಿಗೆ ನ್ಯಾಯ ದೊರಕಿಸುವ ಕಾರ್ಯಕ್ಕೆ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಈ ರಸ್ತೆಯನ್ನು ಸರಿಪಡಿಸಿ ಇಲ್ಲವಾದರೆ ರೈತರ ಸಂಘದಿಂದ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತದೆ ಎಂದು ರೈತರ ಹಕ್ಕು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಜಿಲ್ಲಾಧ್ಯಕ್ಷರಾದ ಬಸವರಾಜ್ ಹೂಗಾರ್ ಆಗ್ರಹಿಸಿದ್ದಾರೆ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಕೊಪ್ಪಳ ಜಿಲ್ಲಾ ಅಧ್ಯಕ್ಷನಾದ ಬಸವರಾಜ್ ಹುಗಾರಾದ ನಾನು ಇವತ್ತು ಮಾಧ್ಯಮದ ಮುಖಾಂತರ ಕೇಳಿಕೊಳ್ಳೋದು ಏನಂತಪ್ಪ ಅಂತಂದ್ರೆ ಚಿಕ್ಕನಕೊಪ್ಪ ಕ್ರಾಸ್ ದಿಂದ ಇವತ್ತು ಸಿದ್ದೇಕೊಪ್ಪಕ್ಕೆ ಹೋಗೋ ರಸ್ತೆ ಈ 5 ವರ್ಷದಾಗ 3 ಸಲ ಡಾಂಬರೀಕರಣ ಆಗೈತಿ. ಈ ಡಾಂಬರೀಕರಣ ಯಾವ ರೀತಿ ಅವರು ಕಳಪೆ ಮಟ್ಟದಾಗ ಮಾಡಿರ್ತಾರೆ ಅನ್ನೋದು ಜನ ಇದನ್ನ ತಿಳ್ಕೊಂಡು ಈ ಪ್ರತಿ ಸಾರಿ ಶಾಸಕರ ಹತ್ರ ಹೋಗೋದು ನಮಗೆ ರೋಡ್ ಸರಿ ಇಲ್ಲ ಅದು ಸರಿ ಇಲ್ಲ ಅಂತ ಹೇಳೋದು ಇದು ಏನಾಗೈತಿ ಗುತ್ತಿಗೆದಾರರು ಕಳಪೆ ಕಾಮಗಾರಿ ಮಾಡೋದ್ರಿಂದ ಶಾಸಕರು ಸಚಿವರು ಹೆಸರಿಗೆ ಮಸಿ ಬಳಿಯ ಕೆಲಸ ಇವರು ಮಾಡಕತ್ತಾರ. ಅದಕ್ಕೆ ಇನ್ನು ಮುಂದೆ ಈ ತರ ನಾವು ಕಳಪೆ ಕಾಮಗಾರಿ ಮಾಡುವಂತ ಗುತ್ತಿಗೆದಾರರಿಗೆ ಕೆಲಸ ಕೊಡೋದು ಬಿಟ್ಟು ಒಳ್ಳೆಯ ಕೆಲಸ ಮಾಡುವಂತ ಗುತ್ತಿಗೆದಾರರಿಗೆ ಕೆಲಸ ಕೊಟ್ಟು ಈ ನಮ್ಮ ಗ್ರಾಮದ ರಸ್ತೆಯನ್ನ ಒಳ್ಳೆಯ ರಸ್ತೆಯನ್ನಾಗಿ ಮಾಡಿ ಕೊಡಬೇಕು ಅಂತಂದು ನಾನು ಮಾಧ್ಯಮದ ಮುಖಾಂತರ ನಾನು ಸರ್ಕಾರಕ್ಕೆ ಮನವಿ ಮಾಡಿಕೊಳ್ತಾ ಇದ್ದೇನೆ. ಎಲ್ಲ ಕೆಟ್ಟ ಹಾಳಾಗಿ ಹೋಯ್ತು ನೋಡಿ, ಏನು ಮಾಡಕ್ಕೆ ಬರಲ್ಲ, ಗಾಡಿ ಅಡ್ಡಿಲ್ಲ, ಮೋಟರ್ ಅಡ್ಡಿಲ್ಲ, ಹೊಳ್ಳಿ ತಿರುಗೊಬ್ರು ಗಾಡಿ ಅಡ್ಡಿದಕ್ಕೆ ಈಗೇ ಐತಿ. 5 ವರ್ಷ 3 ಬೇರೆ ಅಂತೂ ಮಾಡ್ಯಾರ, ಇನ್ನು ಮತ್ತೆ ಹಿಂಗೈತೆ ನೋಡ್ರಿ ರೋಡ್. 5 ವರ್ಷ 3 ಬೇರೆ ಐತೆ ನೋಡ್ರಿ. ಹೌದ್ರಿ, ಇದೇ ರೀತಿನೇ ಐತೆ. ಹಾ, ಹಿಂಗೈತೆ ನೋಡ್ರಿ. ಮೊದ್ಲು ಒಡ್ ಕಟ್ಟಿದ್ರೆ ಮತ್ತೆ ಅಲ್ಲಿ ಅಚ್ಚ ಕಚ್ಚಕ್ಕೆ ರೋಡ್ ರೆಡಿ ಆಗತ್ತೆ ಬಿಡು, ಇದು ಕೆಟ್ಟ ಹೋಗ್ಬಿಡ್ತಾರೆ ಮತ್ತೆ. ಈಗ ಏನು ಹಬ್ಬ ನಂಬರ್ ಮತ್ತೆ ಏನಾರ ಏನತ್ತೇನ್ರಿ ಅದ್ರ ಗೊತ್ತಿಲ್ಲ ನಂಗೆ. ಆದ್ರೆ ಹಾಕ್ತಾರ ಬಿಡ್ತಾರ ಗೊತ್ತಿಲ್ರಿ. ಒಟ್ ಮನ್ ಕಡಿ ಹಾಕಿ ಸಾಫ್ ಮಾಡಿದ್ರೆ ಉಳಿದಂತ ನಂಗೆ ಗೊತ್ತಿಲ್ರ. ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಅಂದಪ್ಪ ಕೋಳೂರ್ ಇವತ್ತು ಮಾಧ್ಯಮ ಮೂಲಕ ಮನವಿ ಮಾಡಿಕೊಳ್ಳೋದೇನು ಏನಂದರೆ, ಇವತ್ತು ಚಿಕ್ಕನಕೊಪ್ಪ ಕ್ರಾಸ್ನಿಂದ ಸಿದ್ದೇಕೊಪ್ಪ ಗ್ರಾಮದವರೆಗೆ ರಸ್ತೆನ 5 ವರ್ಷದಾಗ 3 ಸಲ ಮಾಡ್ಯಾರ ಅಂದ್ರೆ 3 ಸಲ ಮಾಡಿದ್ರು ಏಕ ನಿಂತಿಲ್ಲ, ಎಲ್ಲ ಕೇಳಕತೈತಿ. ಅದು ಕಿತ್ತು ಎಲ್ಲ ಈಗೂ 3ನೇ ಸಲ ಹಾಕಿದ್ರು ಕೂಡ ಈಗ ಸದ್ಯಕ್ಕೆ 3 ಸಲ ಹಾಕ್ಯಾರ, ಮತ್ತೆ 4ನೇ ಸಲ ಹಾಕ್ಬೇಕಾದ್ರು ಇನ್ನು ಅಧಿಕಾರಿಗಳು ಇನ್ನು ಏನು ಇದ್ರ ಬಗ್ಗೆ PW ಇಲಾಖೆ ಹೊಳ್ಳಿ ಹುಡಿಲ್ಲ, ಯಾವುದೂ ಅಧಿಕಾರಿಗಳನ್ನು ಹಳ್ಳಿ ಹುಡಿಲ್ಲ. ಇವತ್ತು ಅಧಿಕಾರ ನಿರ್ಲಕ್ಷ್ಯದಿಂದ ಚಿಕ್ಕನಕೊಪ್ಪ ಗ್ರಾಮದವರು ಇವತ್ತು ತೆಗ್ನಾಗ ಬೈಕು ಸವಾರರು ಎಷ್ಟೋ ಜನ ಬಿದ್ದು ಸಾಯಂತ ಪರಿಸ್ಥಿತಿ ನಿರ್ಮಾಣ ಆಗೈತಿ. ಈ ಶೀಘ್ರದಲ್ಲಿ ಇದನ್ನೇನೈತಿ, ಇದಕ್ಕೊಂದು ರೋಡನ್ನು ಡಂಬರ್ ರಸ್ತೆ ಶೀಘ್ರದಲ್ಲಿ ಒಂದು ಹೊಸ ನಿರ್ಮಾಣ ಮಾಡಬೇಕು. ಅದು ಏನಾಗುತ್ತೆ, ಮೆಟ್ಲಿಂಗ್ ಅನ್ನು ಕರೆಕ್ಟ್ ಮಾಡಿ ಗಟ್ಟಿಯಾಗಂತ ಮಾಡಿದ್ರೆ ಅನುಕೂಲ ಆಗುತ್ತೆ. ಇಲ್ಲಕ್ರಿ ಇದೇನಾಗುತ್ತೆ, ಸಾರ್ವಜನಿಕ ತುಂಬ ತೊಂದರೆ ಆಗುತ್ತಂತ ಈ ಮಾಧ್ಯಮ ಮೂಲಕ ಮನವಿ ಮಾಡಿಕೊಂಡಿದ್ದೀನಿ.